ಶ್ರೀಕೃಷ್ಣಾಯ ನಮಃ ವಿಸ್ತಾರವಾಹಿನಿಯ ಪ್ರೇರಣೆ ಅನ್ನುವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ಪ್ರೇರಣೆ ಹೇಗೆ ಮಾತುಗಳಿಂದ ಆಗಬೇಕು ಆ ಮಾತುಗಳು ಒಳ್ಳೆಯದ್ದಾಗಿರಬೇಕು ಆ ಒಳ್ಳೆಯ ಮಾತುಗಳು ಹಿರಿಯರ ಹೊತ್ತಗೆಗಳಿಂದ ಬಂದಿರಬೇಕು ಅಂದರೆ ಗ್ರಂಥಗಳಿಂದ ಬಂದಿರಬೇಕು ನಾವು ಇವತ್ತು ಮೋಟಿವೇಶನಲ್ ಸ್ಟೋರೀಸ್ ಅಂತ ಹೇಳಿ ಮೋಟಿವೇಶನಲ್ ಸ್ಪೀಕರ್ಸ್ ಅಂತ ಹೇಳಿ ಅವರ ಮಾತನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ ಈ ಸ್ಫೂರ್ತಿಯುತವಾದ ಮಾತು ಅಂತ ಬೇರೆ ಇರುತ್ತಾ ಇಲ್ಲ ನಮ್ಮ ಪ್ರಾಚೀನ ಭಾರತದಲ್ಲಿ ಒಟ್ಟಾರೆ ಸಾಹಿತ್ಯವನ್ನು ಓದೋದು ಅದೊಂದು ದೊಡ್ಡ ಪ್ಯಾಕೇಜ್ ಎಲ್ಲ ತರಹದ ಸ್ಫೂರ್ತಿ ಸತ್ ಪ್ರೇರಣೆ ಅದರಿಂದ ಸಿಗ್ತಾ ಇರ್ತಿತ್ತು ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಸ್ಫೂರ್ತಿಯುತವಾದ ಮಾತುಗಳು ಅಂತಲೇ ಒಂದಿಷ್ಟು ತೆಗೆದಿಡ್ತಾ ಇದ್ದೇವೆ ಹೀಗಾಗಿ ಪ್ರಾಚೀನ ಸಾಹಿತ್ಯವನ್ನು ನಾವು ಕಡೆಗಣಿಸಿದ್ದೇವೆ ಪ್ರಾಚೀನ ಸಾಹಿತ್ಯವನ್ನು ನಾವು ಓದ್ತಾ ಇದ್ದರೆ ಎಲ್ಲವೂ ಬರುತ್ತೆ ಸ್ಫೂರ್ತಿಯೂ ಸಿಗತ್ತೆ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನವೂ ಇರುತ್ತೆ ನಮ್ಮ ಮಿತಿಯೂ ಗೊತ್ತಾಗತ್ತೆ ಶಕ್ತಿಯೂ ಗೊತ್ತಾಗತ್ತೆ ಕಾವ್ಯ ಅನ್ನೋದು ಪ್ರಾಚೀನ ಭಾರತದಲ್ಲಿ ಹಾಗಿತ್ತು ಕಾವ್ಯ ಅನ್ನೋದು ಒಂದು ದೊಡ್ಡ ನದಿ ಇದ್ದ ಹಾಗೆ ನಾವು ಆಯ್ದುಕೊಂಡ ಸಬ್ಜೆಕ್ಟ್ಗಳು ಬಾವಿ ಇದ್ದ ಹಾಗೆ ಗೀತೆಯಲ್ಲಿ ಒಂದು ಮಾತು ಬರುತ್ತೆ ನಾವು ಬಾವಿಯಲ್ಲಿ ಏನು ಪ್ರಯೋಜನವನ್ನು ಪಡೆಯುತ್ತೇವೆ ಆ ಪ್ರಯೋಜನ ನದಿಯಿಂದಲೂ ಆಗತ್ತೆ ನದಿಯಿಂದ ಏನು ಪ್ರಯೋಜನ ಪಡಿತೇವೆ ಅದೆಲ್ಲವೂ ಬಾವಿಯಿಂದ ಆಗೋದಿಲ್ಲ ಉದಾಹರಣೆಗೆ ಬಾವಿಯಿಂದ ನೀರನ್ನು ಕುಡಿಯಬಹುದು ಆದರೆ ಈಜಲಿಕ್ಕಾಗೋದಿಲ್ಲ ಅದೇ ನೀವು ನದಿಯಲ್ಲಿ ಇಡೀ ಮೈ ಮುಳುಗಿಸಿ ಸ್ನಾನ ಮಾಡಬಹುದು ಸುತ್ತಲಿನ ಸೌಂದರ್ಯವನ್ನು ಸವಿಯಬಹುದು ಆ ನದಿಯ ಅಕ್ಕಪಕ್ಕಗಳಲ್ಲಿರುವ ಹೊಲಗಳಿಗೆ ನೀರು ಹಾಯಿಸಿಕೊಳ್ಳಬಹುದು ನೀರನ್ನು ಕುಡಿದು ಆನಂದ ಪಡಬಹುದು ಈಜು ಹೊಡೆಯಬಹುದು ಎಲ್ಲವನ್ನೂ ಮಾಡಬಹುದು ಈ ರೀತಿಯ ಪ್ರಯೋಜನ ಬಾವಿಯಿಂದ ಆಗೋದಿಲ್ಲ ನಮ್ಮ ಇವತ್ತಿನ ಸಬ್ಜೆಕ್ಟ್ಗಳು ಆಗಿವೆ ನಾವು ಒಳ್ಳೆಯ ಸ್ಫೂರ್ತಿ ಪಡಿಬೇಕು ಮಕ್ಕಳನ್ನು ಒಳ್ಳೆಯವರನ್ನಾಗಿ ಮಾಡಬೇಕು ಅಥವಾ ನಾವು ಸ್ಫೂರ್ತಿಯನ್ನು ಪಡೆಯಬೇಕು ಅಂತ ಯಾವುದ್ಯಾವುದೋ ಪ್ರಕ್ರಿಯೆಗಳಿಗೆ ನಾವು ಹೋಗ್ತಾ ಇದ್ದೇವೆ ಮೋಟಿವೇಷನಲ್ ಸ್ಪೀಕರ್ಸ್ ಅಂತ ಹೇಳೋದು ಪರ್ಸನಾಲಿಟಿ ಡೆವಲಪ್ಮೆಂಟಿನ ಪುಸ್ತಕಗಳನ್ನು ಓದ್ತೇವೆ ಅಂತನ್ನೋದು ಆದರೆ ಇದರಿಂದ ಪ್ರಯೋಜನ ಆಗೋಲ್ಲ ಅಂತಲ್ಲ ಆಗತ್ತೆ ಆದರೆ ನೀವು ಪ್ರಾಚೀನ ಕಾವ್ಯಗಳನ್ನು ನೀವು ಓದಿದರೆ ಇದೆಲ್ಲವೂ ಒಟ್ಟಿಗೆ ಬರುತ್ತೆ ಮಹಾಭಾರತವನ್ನು ರಾಮಾಯಣವನ್ನು ಪ್ರಾಚೀನ ಭಾರತದ ಕಾವ್ಯಗಳನ್ನು ಚಿಂತಿಸಿದರೆ ಏನು ಬರೋದಿಲ್ಲ ರಾಜ್ಯಶಾಸ್ತ್ರ ಗೊತ್ತಾಗೋದಿಲ್ವ ಭೂಗೋಳ ಬರೋದಿಲ್ವ ಖಗೋಳ ಬರೋದಿಲ್ವಾ ಮನುಷ್ಯನ ನೀತಿ ಗೊತ್ತಾಗೋದಿಲ್ವಾ ನಿಮ್ಮನ್ನು ನೀವು ಹೇಗೆ ಸರಿ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಕುಟುಂಬದಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಕಾಮದ ಮಿತಿ ಅರ್ಥದ ಶಕ್ತಿ ಧರ್ಮದ ರೀತಿ ಎಲ್ಲವೂ ಗೊತ್ತಾಗತ್ತೆ ಆದರೆ ನಮಗಿದಕ್ಕೆ ತಾಳ್ಮೆ ಇಲ್ಲ ಎಲ್ಲವೂ ಫಾಸ್ಟ್ ಫುಡ್ಡಿನ ತರಹ ಕೂಡಲೇ ಸಿಕ್ಬಿಡಬೇಕು ಅಂತ ಹೋಗ್ತೇವೆ ಅದರ ಅಗತ್ಯ ಇಲ್ಲ ನಿಧಾನವಾಗಿ ಬೇಯಿಸಿ ನಿಧಾನವಾಗಿ ಉಂಡದ್ದು ಬಹಳ ಹೊತ್ತು ಬಿಸಿಯಾಗಿರುತ್ತೆ ಚೆನ್ನಾಗಿ ತುಂಬುತ್ತೆ ಆದ್ದರಿಂದ ಪ್ರಾಚೀನ ಗ್ರಂಥಗಳ ಮಾತನ್ನು ಪ್ರೇರಣೆಯಾಗಿ ಸ್ವೀಕರಿಸಬೇಕು ನಾವು ಈ ಕಾರ್ಯಕ್ರಮದಲ್ಲಿ ಆ ಅದ್ಭುತವಾದ ಮಾತುಗಳ ಸರ್ವತೋಮುಖವಾದ ಅಭಿವೃದ್ಧಿಗೆ ಕಾರಣವಾದ ಮಾತುಗಳ ಮನನವನ್ನು ಮಾಡೋಣ ಮುಂದಿನ ಸಂಚಿಕೆಗಳಲ್ಲಿ ಈ ಬಗ್ಗೆ ನೋಡೋಣ ಕೃಷ್ಣಾರ್ಪಣ ಮಸ್ತು